हाय हेलो फ्रेंड्स एल्लरिगू नमस्कार नम्म डीवीजी अडिगे मनेगे स्वागत इवत्तु नानु एण्णे बेण्णे एनन्नु बळसदे साफ्ट आगि रागि रोटिन याव रीति माडोदु अंत हेळ्बिट्टु तोरिस्कोड्ता इदीनि ಸಿರಿಧಾನ್ಯಗಳಲ್ಲಿ ಒಂದಾದ ರಾಗಿನ ಇಂಗ್ಲಿಷ್ ಅಲ್ಲಿ ಫಿಂಗರ್ ಮಿಲೆಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದು ಡಯಾಬಿಟಿಸ್ ಗೆ ಮತ್ತೆ ಡಯಟ್ ಗೆ ತುಂಬಾನೇ ಆರೋಗ್ಯಕರವಾದಂತ ಒಂದು ರಾಗಿ ರೊಟ್ಟಿ ಅಂತಾನೆ ಹೇಳ್ಬೋದು ಸೋ ಆಗಿದ್ರೆ ಬನ್ನಿ ಈ ರೀತಿಯಾದಂತ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದು ಮತ್ತೆ ಮಾಡುವಂತ ವಿಧಾನನ ಕೂಡ ನೋಡೋಣ ಈಗ ರಾಗಿ ರೊಟ್ಟಿ ಮಾಡೋದಕ್ಕೆ ಬೇಕಾಗಿರುವಂತ ರಾಗಿ ಹಿಟ್ಟನ್ನ ಮೊದಲಿಗೆ ನೋಡಿ ನಾನು ಈ ರೀತಿಯಾಗಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ರಾಗಿ ಹಿಟ್ಟನ ಈ ಮೆಷರ್ಮೆಂಟ್ ಬೌಲ್ ಅಲ್ಲಿ ಸುಮಾರು ನಾನು 3 ಕಪ್ ಅಷ್ಟು ರಾಗಿ ಹಿಟ್ಟ ತಗೊಂಡಿದ್ದೀನಿ ಮೊದಲಿಗೆ ಹಿಟ್ಟನ ಬೇಯಿಸ್ಕೋಬೇಕು ಆಗಾಗ್ಬಿಟ್ಟು ನಾನು ಒಂದು ಬಾಂಡಲಿನ ಇಟ್ಬಿಟ್ಟು ಮೆಷರ್ಮೆಂಟ್ ಕಪ್ ಅಲ್ಲಿ 2 ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಬಾಂಡಲಿಗೆ ಮೊದಲೇದಾಗಿ ನೀರು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ನಂತರ ನಾವು ಇದಕ್ಕೆ ಹಿಟ್ಟನ ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಈಗ ನೀರು ಕುದಿ ಬರ್ತಾ ಇದೆ ನಾನು ಇದಕ್ಕೆ ಸುಮಾರು 1.5 ಕಪ್ ಅಷ್ಟು ಹಿಟ್ಟನ ಹಾಕೊಳ್ತಾ ಇದೀನಿ ನಾವು ಯೂಶುವಲಿ ಮುದ್ದೆ ಅಲ್ಲ ಯಾವ ತರ ಮಾಡ್ಕೊಳ್ತೀವಿ ನೋಡಿ ಅದೇ ತರನೇ ಇದನ್ನ ಸ್ವಲ್ಪ ಬೇಯಿಸ್ಕೋಬೇಕು ಒಂದು 5 ನಿಮಿಷದವರೆಗೂ ರಾಗಿ ಹಿಟ್ಟನ್ನ ನಾವು ನೀರಲ್ಲಿ ಈ ರೀತಿ ಹಾಕ್ಬಿಟ್ಟು ಹಾಗೆ ಬಿಡಬೇಕು ಚೆನ್ನಾಗಿ ರಾಗಿ ಹಿಟ್ಟು ಬೆಂದ ನಂತರ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದೆ ಇರೋ ತರ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಹಿಟ್ಟನ್ನ ಬೇಯಿಸ್ಕೊಂಡಾಗ ನಮಗೆ ರಾಗಿ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಮತ್ತೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೋ ನೋಡಿ ನಾನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಹಿಟ್ಟು ಬೆಂದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಸ್ಟೌ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು 1 ನಿಮಿಷ ಹಾಗೆ ಬೇಯಿಸ್ಕೊಳ್ತಾ ಇದೀನಿ ಈ ರೀತಿ ಚೆನ್ನಾಗಿ ಗಂಟಿಲ್ಲದೇ ತರ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಸ್ಟೌ ನ ಆಫ್ ಮಾಡ್ಬಿಟ್ಟು ಇದನ್ನ ನಾವು ತಣ್ಣಗಾಗೋದಿಕ್ಕೆ ಬಿಡಬೇಕು ಒಂದು 10 ನಿಮಿಷ ತಣ್ಣಗಾಗಬೇಕು ಹಿಟ್ಟು ಚೆನ್ನಾಗಿ ತಣ್ಣಗಾದ ನಂತರ ನೋಡಿ ನಾನು ಇಲ್ಲಿ ಕಿಚನ್ ಸ್ಲ್ಯಾಬ್ ಮೇಲೇನೇ ಹಾಕೊಂಡಿದ್ದೀನಿ ಹಿಟ್ಟನ್ನ ಹಾಕ್ಬಿಟ್ಟು ಒಂದು ಮುದ್ದೆ ಅಷ್ಟಿರುವಂತ ಹಿಟ್ಟಿಗೆ ಒಂದು ಬೊಕ್ಸೆಯಷ್ಟು ಹಸಿ ಹಿಟ್ಟನ್ನ ಹಾಕೊಳ್ತಾ ಇದೀನಿ ಗೊತ್ತಾಗದೆ ಇರೋರು ಬೊಕ್ಸೆಲೇ ಹಾಕೊಳ್ಳಿ ನಾನು ಹಾಗೆ ಹಾಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಅಲ್ಲಿ ನೀರನ್ನ ಇಟ್ಕೊಂಡು ಬಿಟ್ಟಿದೀನಿ ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಬಿಟ್ಟು ಚೆನ್ನಾಗಿ ಪ್ರೆಷರ್ ಹಾಕ್ಬಿಟ್ಟು ನಾದ್ಕೋಬೇಕಾಗುತ್ತೆ ಪ್ರೆಷರ್ ಹಾಕ್ಬಿಟ್ಟು ನಾದ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ ಮತ್ತೆ ಎಲ್ಲೂ ಕಿತ್ತೋಗೋದಿಲ್ಲ ಹಾಗಾಗ್ಬಿಟ್ಟು ಮಧ್ಯ ಮಧ್ಯ ಸ್ವಲ್ಪ ನೀರನ್ನ ಕೈಗೆ ಹಚ್ಕೊಂಡು ಬಿಟ್ಟು ನಾದ್ಕೊಳ್ಳಿ ಸೋ ನೋಡಿ ಈಗ ನಾನು ಚೆನ್ನಾಗಿ ನಾದ್ಕೊಳ್ತಾ ಇದೀನಿ ಈಗ ಈ ರೀತಿಯಾಗಿ ನಾದ್ಕೊಂಡಿದಾಗಿದೆ ಈಗ ನಾನು ಈ ರೀತಿಯಾಗಿ ನಾದ್ಕೊಂಡ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದೀನಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಮಾಡೋದಕ್ಕೆ ಈಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದೀನಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಬಿಟ್ಟು ನೀಟಾಗಿ ತಟ್ಟಿ ಈ ರೀತಿ ಫ್ಲಾಟ್ ಆಗಿ ಮಾಡಿ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ತಾ ಇದೀನಿ ಈ ರೀತಿ ಎಲ್ಲಾ ಉಂಡೆಗಳನ್ನು ನಾನು ಫ್ಲಾಟ್ ಆಗಿ ಮಾಡಿ ಪ್ಲೇಟ್ ಅಲ್ಲಿ ಇಟ್ಕೊಂಡಿದೀನಿ ಈಗ ರೊಟ್ಟಿನ ಮಾಡ್ಕೊಳ್ಳೋಣ ನಾನು ಈಗ ಕಿಚನ್ ಸ್ಲ್ಯಾಬ್ ಮೇಲೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡಿದೀನಿ ಹಾಗೆ ಒಂದು ಫ್ಲಾಟ್ ಆಗಿ ಮಾಡ್ಕೊಂಡಿರುವಂತ ರೊಟ್ಟಿ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ರೀತಿ ಸೆಟ್ ಮಾಡ್ಕೊಳ್ತಾ ಇದೀನಿ ನೋಡಿ ಈ ರೀತಿಯಾಗಿ ಮೊದಲು ಕೈಯಲ್ಲಿ ತಟ್ಬಿಟ್ಟು ಸೆಟ್ ಮಾಡ್ಕೊಳ್ತೀನಿ ನಂತರ ಚಪಾತಿ ಉದ್ದೋ ಅಂತ ಲಟ್ಟಣಿಗೆನ ತಗೊಂಡ್ಬಿಟ್ಟು ಉದ್ದಬೇಕಾಗುತ್ತೆ ಸೋ ನೋಡಿ ನಾನೀಗ ಸ್ವಲ್ಪ ಕೈಯಲ್ಲಿ ತಟ್ಬಿಟ್ಟು ಲಟ್ಟಣಿಗೆಗೆ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ಉದ್ತಾ ಇದೀನಿ ಉದ್ದಬೇಕಾದ್ರೆ ಚಪಾತಿನ ಉದ್ದೋ ರೀತಿಯಾಗಿ ಪ್ರೆಷರ್ ಹಾಕಿ ಉದ್ಬೇಡಿ ರೊಟ್ಟಿನ ಅಗೂರವಾಗಿ ಉದ್ದಿ ಸೋ ನೋಡಿ ನಾನೀಗ ಉದ್ಕೊಳ್ತಾ ಇದೀನಿ ಕಾರ್ನರ್ ಇಂದ ಉದ್ಕೋಬೇಕು ನೀವು ಸ್ಟಾರ್ಟಿಂಗ್ ಇಂದ ಕಾರ್ನರ್ ಇಂದ ಉದ್ದಿದ್ರೆ ರೊಟ್ಟಿ ಎಲ್ಲಾ ಕಡೆ ಈವನ್ ಆಗಿ ತೆಳುವಾಗಿ ಬರುತ್ತೆ ಹಾಗಾಗ್ಬಿಟ್ಟು ಸೋ ನೋಡಿ ನಾನೀಗ ಉದ್ಕೊಳ್ತಾ ಇದೀನಿ ಈ ರೀತಿಯಾಗಿ ನೀವು ನಾನು ಹೇಳಿರುವಂತ ಮೆಥಡ್ಸ್ ನ ಫಾಲೋ ಮಾಡಿದ್ರೆ ಬಿಗಿನರ್ಸ್ ಕೂಡ ಈಸಿಯಾಗಿ ರೊಟ್ಟಿನ ಮಾಡ್ಕೋಬಹುದು ಸೋ ನೋಡಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಕೂಡ ಉದ್ಕೋಬಹುದು ರೊಟ್ಟಿ ಇಟ್ಟು ಚೆನ್ನಾಗಿ ಬೆಂದಿರೋದ್ರಿಂದ ರೊಟ್ಟಿ ಈಸಿಯಾಗಿ ಬರುತ್ತೆ ಈಗ ರೊಟ್ಟಿನ ಚೆನ್ನಾಗಿ ಉದ್ದಿದ ನಂತರ ನಾನು ಅಂಚಿನ ಕಾಯಿಸೋದಿಕ್ಕೆ ಇಟ್ಟಿದ್ದೀನಿ ಸ್ಟೌ ಮೇಲೆ ಈಗ ಅಂಚಿನ ಮೇಲೆ ರೊಟ್ಟಿನ ಹಾಕೊಳ್ತಾ ಇದೀನಿ ನೋಡಿ ಅಂಚನ ಮೀಡಿಯಂ ಮತ್ತೆ ಲೋ ಫ್ಲೇಮ್ ಮಧ್ಯನೆ ಇಟ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೋಬೇಕು ಸೋ ನೋಡಿ ಈಗ ರೊಟ್ಟಿನ ಹಾಕಿದ ನಂತರ ನಾನು ಇಲ್ಲಿ ಒಂದು ಬೌಲ್ ಅಲ್ಲಿ ನೀರು ಇಟ್ಕೊಂಡಿದೀನಿ ಹಾಗೆ ಒಂದು ಚಿಕ್ಕ ಬಟ್ಟೆನ ಇಟ್ಕೊಂಡಿದೀನಿ ಆ ನೀರನ್ನ ಹಚ್ಬಿಟ್ಟು ಬಟ್ಟೆಯಲ್ಲಿ ರೊಟ್ಟಿಗೆ ಸುತ್ತ ನೀರನ್ನ ಹಚ್ತಾ ಇದೀನಿ ಈ ರೀತಿ ಸುತ್ತ ನೀರನ್ನ ಹಚ್ಚಿದ ನಂತರ ತಕ್ಷಣನೇ ತಿರುಗಿಸ್ಬಿಟ್ಟು ನೀವು ಬೇಯಿಸೋದಿಕ್ಕೆ ಹೋಗ್ಬೇಡಿ ನೀರು ಸ್ವಲ್ಪ ಡ್ರೈ ಆಗ್ಬೇಕು ಡ್ರೈ ಆದ ನಂತರನೇ ರೊಟ್ಟಿನ ತಿರುಗಿಸ್ಬಿಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ ಸೋ ನೋಡಿ ಈಗ ನೀರು ಚೆನ್ನಾಗಿ ಡ್ರೈ ಆಗಿದೆ ಡ್ರೈ ಆದ ನಂತರ ತಿರುಗಿಸ್ಬಿಟ್ಟು ಇನ್ನೊಂದ್ ಕಡೆನು ಕೂಡ ಬೇಯಿಸ್ಕೊಳ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನೀವು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡ್ಬೇಕು
ಸ್ಪೂನ್ ಇಂದ ಪ್ರೆಸ್ ಮಾಡಿದ್ರೆ ಎಲ್ಲಾ ಕಡೆ ನೀಟಾಗಿ ಬೇಯುತ್ತೆ ರೊಟ್ಟಿ ಆಗಾಗ್ಬಿಟ್ಟು ನೋಡಿ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೋಬೇಕು ಚೆನ್ನಾಗಿ ಎರಡು ಕಡೆ ಬೆಂದ ನಂತರ ನೋಡಿ ನಮ್ಮ ರಾಗಿ ರೊಟ್ಟಿ ರೆಡಿ ಆಗಿದೆ ನಾನು ಇದನ್ನ ಈಗ ಸರ್ವ್ ಮಾಡ್ಕೊಳ್ತಾ ಇದೀನಿ ಈಗ ನೋಡಿ ಅದೇ ತರ ಇನ್ನೊಂದನ್ನು ಸಹ ನಾನು ಹೆಂಚಿನ ಮೇಲೆ ಉದ್ಬಿಟ್ಟು ಹಾಕಿ ನೀರನ್ನ ಹಚ್ಚತಾ ಇದೀನಿ ನೀರನ್ನ ಹಚ್ಚಿಬಿಟ್ಟು ನೀರು ಸ್ವಲ್ಪ ಡ್ರೈ ಆದ ನಂತರ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಹಾಕಿ ಅದನ್ನು ಸಹ ಇದೇ ರೀತಿ ಬೇಯಿಸ್ಕೊಳ್ತಾ ಇದೀನಿ ತುಂಬಾನೇ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಬಳಸಿರುವಂತ ಅಂಚು ಕಬ್ಬಿಣದ ಅಂಚು ಆಗಿರೋದ್ರಿಂದ ಈ ರೀತಿಯಾಗಿ ಕಾಣ್ತಾ ಇದೆ ಅಷ್ಟೇ ಸೋ ನೋಡಿ ಈಗ ಚೆನ್ನಾಗಿ ರೆಡಿ ಆಗಿದೆ ಇದನ್ನು ಕೂಡ ಸರ್ವ್ ಮಾಡ್ಕೊಳ್ತಾ ಇದೀನಿ ಉಳಿದಿರುವಂತ ಎಲ್ಲಾ ರೊಟ್ಟಿನು ನಾನು ನೋಡಿ ಇದೇ ರೀತಿ ಮಾಡ್ಕೊಂಡಿದ್ದೀನಿ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಇದಕ್ಕೆ ಕಾಂಬಿನೇಷನ್ ಆಗಿ ಬೀನ್ಸ್ ಪಲ್ಯನ ಮಾಡಿದ್ದೀನಿ ನಾನು ಬೀನ್ಸ್ ಪಲ್ಯ ರೆಸಿಪಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೀವಿ ನೀವು ರೆಸಿಪಿನ ನೋಡಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಲಿಂಕ್ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ಹಾಗೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರುವಂತವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ಎಲ್ಲಾ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್